ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿನ ಕೂಡ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ದೈವಿಕ ಸಂತೋಷದ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ದೇವರು ಮನುಷ್ಯನನ್ನು ಉಂಟು ಮಾಡಿದ್ದರ ಎರಡು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಸಂತೋಷ ಪಡುವಂಥದ್ದು, ಎರಡು ಒಳ್ಳೆಯದನ್ನು ಮಾಡುವಂಥದ್ದು. ಈ ಎರಡು ಕಾರ್ಯವನ್ನು ದೇವರು ಮನುಷ್ಯನ ಮುಂದೆ ಇಟ್ಟಿದ್ದಾರೆ. ಸಂತೋಷ ಪಡುವಂಥದ್ದು ದೇವರ ಚಿತ್ತವಾಗಿದೆ. ದೇವರು ನಮಗೆ ಹೇಳಿದ್ದಾರೆ, ನಿಮ್ಮ ಮುಂದೆ ಮರಣವನ್ನು ಜೀವವನ್ನು ಇಟ್ಟಿದ್ದೇನೆ, ಆಯ್ಕೆ ನಿಮ್ಮದು. ನಮ್ಮ ಜೀವಿತದಲ್ಲಿ ಕೂಡ ದೇವರು ಸಂತೋಷವನ್ನು ದುಃಖವನ್ನು ಇಟ್ಟಿದ್ದಾರೆ. ನಾವು ಆಯ್ಕೆ ಮಾಡಿಕೊಳ್ಳಬೇಕಾದದ್ದು ಸಂತೋಷವಾಗಿದೆ. ಕೀರ್ತನೆ 118:24 ವಾಕ್ಯ ಹೇಳುತ್ತದೆ, ಈ ದಿನವು ಯಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಹಾಗಿರುವಾಗ ಈಗಿರುವ ದಿನದಲ್ಲಿ ಸಂತೋಷ ಪಡ್ರಿ. ನಾಳೆ ಸಂತೋಷ ಪಡುತ್ತೇನೆ ಎಂಬುದಾಗಿ ಅಲ್ಲ, ಸಂತೋಷ ಇರುವಂಥದ್ದು ಈ ದಿನ ಸಂತೋಷ ಪಡುವುದಕ್ಕೆ. ಸತ್ಯವೇದದಲ್ಲಿ ಅನೇಕ ವಚನಗಳು ಹೇಳಲ್ಪಟ್ಟಿದೆ. ನಾವು ಸಂತೋಷದ ಕುರಿತಾಗಿ ಅನೇಕ ವಾಕ್ಯಗಳನ್ನು ನೋಡಬಹುದು. ಕೀರ್ತನೆ 68:3 ವಾಕ್ಯ ಹೇಳಲ್ಪಟ್ಟಿದೆ, ನೀತಿವಂತರು ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು, ಉಲ್ಲಾಸಿಸುವರು, ಆನಂದ ಧ್ವನಿ ಮಾಡುವರೆಂಬುದಾಗಿ ಹೇಳಲ್ಪಟ್ಟಿದೆ. ದೇವರು ನಮ್ಮನ್ನ ರಕ್ಷಣೆ ಕೊಟ್ಟಿದ್ದು, ನಮ್ಮನ್ನ ರಕ್ಷಿಸಿದ್ದು ಯಾವುದಕ್ಕಂತ ಹೇಳಿದ್ರೆ ಸಂತೋಷ ಪಡುವುದಕ್ಕಾಗಿ. ಯೇಸು ಕ್ರಿಸ್ತನು ನಮ್ಮ ಶಾಪವನ್ನ ಹೊತ್ತುಕೊಂಡಿದ್ದು ನಮ್ಮ ಆಶೀರ್ವದಿಸುವುದಕ್ಕಾಗಿ, ನಮ್ಮ ವೇದನೆಯನ್ನ ಆತನು ಹೊತ್ತುಕೊಂಡಿದ್ದು ನಮ್ಮ ಸುಖವನ್ನ ಕೊಡುವುದಕ್ಕಾಗಿ. ನೋಡ್ರಿ, ಯೋಹಾನ್ ಬರೆದ ಸುವಾರ್ತೆ 10:10 ವಾಕ್ಯದಲ್ಲಿ ಆ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಮತ್ಯಾವುದಕ್ಕೂ ಬರೋದಿಲ್ಲ. ಸೈತಾನನು ನಿನ್ನ ಮನೆಯಲ್ಲಿರುವ ಬಂಗಾರವನ್ನು ಕದ್ದುಕೊಂಡು ಬರಲಿಕ್ಕೆ ಬರುವುದಿಲ್ಲ, ನಿನ್ನ ಮನೆಯಲ್ಲಿರುವಂತ ಹಣವನ್ನ ಕದ್ದುಕೊಂಡು ಹೋಗಲಿಕ್ಕೆ ಬರುವುದಿಲ್ಲ. ಸೈತಾನನು ನಿನ್ನ ಮನೆಗೆ ಯಾಕೆ ಬರ್ತಾನೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಿನ್ನ ಸಂತೋಷವನ್ನ ಕದ್ದುಕೊಳ್ಳೋದಿಕ್ಕೆ. ಪ್ರಿಯ ದೇವ ಜನರೇ, ಸೈತಾನನು ನಿಮ್ಮ ಸಂತೋಷವನ್ನ ಕದ್ದುಕೊಳ್ಳುವುದಕ್ಕೆ ಬಿಡಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಸಮೃದ್ಧಿಯಾದ ಒಂದು ಸಂತೋಷದ ಜೀವಿತವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಫಿಲಿಪ್ಪಿಯ ಬರೆದ ಪತ್ರಿಕೆ 4:4 ವಾಕ್ಯ ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸರಿ. ಅಪೊಸ್ತಲ ಪೌಲನು ಈ ಪತ್ರಿಕೆಯನ್ನ ಅರಮನೆಯಲ್ಲಿ ಬರೆಯುತ್ತಾ ಇಲ್ಲ, ಸೆರೆಮನೆಯಲ್ಲಿ ಬರೆಯುತ್ತಾ ಇದ್ದಾನೆ. ಅವನು ಜೈಲಲ್ಲಿ ಇದ್ದುಕೊಂಡು ಸುವಾರ್ತೆಯ ನಿಮಿತ್ತವಾಗಿ ಬೇಡಿಗಳು ಹಾಕಲ್ಪಟ್ಟಾಗಲೂ ಕೂಡ ಅಪೊಸ್ತಲ ಪೌಲನು ಬರೆಯುವಂತ ಪತ್ರಿಕೆಯಲ್ಲಿ ಹೇಳುತ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ಆ ಫಿಲಿಪ್ಪಿಯ ಪತ್ರಿಕೆಯನ್ನ ಸೆರೆಮನೆಯಲ್ಲಿ ಬರೆದನು. ಅದರಲ್ಲಿ ಆ ಪತ್ರಿಕೆಯಲ್ಲಿ, ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಅನೇಕ ಸಾರಿ 1:3-4 ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಎಲ್ಲಾ ಸಮಯಗಳಲ್ಲಿ ನಾನು ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. 2:17-18 ವಾಕ್ಯದಲ್ಲಿ ಸೇವೆಯಲ್ಲಿ ನಾನು ಪಾನ ದ್ರವ್ಯವಾದರೂ ಸಂತೋಷ ಎಂಬುದಾಗಿ ಹೇಳ್ತಾನೆ. 3:1 ಕಡೆ ಮಾತೇನೆಂದರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸರೆಂಬುದಾಗಿ ಹೇಳಿದ್ದಾನೆ. 4:4 ವಾಕ್ಯದಲ್ಲಿ ತಿರುಗಿ ಪೌಲು ಹೇಳ್ತಾನೆ, ನಾನು ನಿಮಗೆ ತಿರುಗಿ ಹೇಳುತ್ತೇನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರೆಂಬುದಾಗಿ. 1 Thessalonians 5:16 ಹೇಳಲ್ಪಟ್ಟಿದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂಬುದಾಗಿ. ನಮ್ಮ ಸಂತೋಷ ಸನ್ನಿವೇಶದ ಮೇಲೆ ಇರಬಾರದು, ನಮ್ಮ ಸಂತೋಷ ಬೇರೆಯವರ ಮೇಲೆ ಆತುಕೊಂಡು ಇರಬಾರದು. ದೇವರ ಮಕ್ಕಳು ಎಂತೆಂಥ ಸಂದರ್ಭದಲ್ಲಿ ಸಂತೋಷಿಸಬೇಕು ನಿಮಗೆ ಗೊತ್ತೇ? ಜನರು ನಿಮ್ಮನ್ನು ದೂಷಿಸುವಾಗ, ಜನರು ನಿಮ್ಮ ಮೇಲೆ ಸುಳ್ಳು ಸಾಕ್ಷಿ ಹೇಳುವಾಗ, ಮತ್ತಾಯ 5:10-12 ವಾಕ್ಯ ನೋಡ್ತೇವೆ, ಜನರು ನಿಮ್ಮ ಮೇಲೆ ಸುಳ್ಳು ಸಾಕ್ಷಿ ಹೊರಿಸಿದರೆ ನೀವೇನು ಮಾಡ್ರಿ? ಸಂತೋಷ ಪಡ್ರಿ ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. 2, ಏನು ಇಲ್ಲದಿರುವಾಗ ನಾವು ಸಂತೋಷ ಪಡಬೇಕು? ಹಬಕ್ಕೂಕದಲ್ಲಿ ನಾವು ನೋಡುತ್ತೇವೆ, 3:17-18 ವಾಕ್ಯದಲ್ಲಿ ಹಬಕ್ಕೂಕ ಪ್ರವಾದನೆಯ ಆ ಪುಸ್ತಕದಲ್ಲಿ ನೋಡ್ತೇವೆ, ಪ್ರಾರಂಭದಿಂದಲೇ ಹಬಕ್ಕೂಕನ ಅನೇಕ ಪ್ರಶ್ನೆ ಕೇಳ್ತಾನೆ, ಯಾಕೆ ಸ್ವಾಮಿ ನೀತಿವಂತರಿಗೆ, ಯಾಕೆ ಸ್ವಾಮಿ ನಿನ್ನ ಭಕ್ತರಿಗೆ ಕಷ್ಟಗಳು, ಯಾಕೆ ಎಂಬುದಾಗಿ ಕೇಳಿ ಕೊನೆಯದಾಗಿ ಹಬಕ್ಕೂಕನ ಹೇಳ್ತಾನೆ, ಏನು ನಡೆದರೂ ಏನು ಆದರೂ ನಾನು ಮಾತ್ರ ಕರ್ತನಲ್ಲಿ ಸಂತೋಷ ಪಡುತ್ತೇನೆ ಎಂಬುದಾಗಿ. ಹೌದು ಪ್ರಿಯ ದೇವ ಜನರೇ, ನಿಮ್ಮ ಸಂತೋಷವನ್ನು
ನಿಮ್ಮ ಸನ್ನಿವೇಶ ಕದ್ದುಕೊಂಡು ಹೋಗಬಾರದು. ಯಾವುದೋ ಒಂದು ಹಳೆಯ ಘಟನೆ ನಿಮ್ಮ ಸಂತೋಷವನ್ನು ಕದ್ದುಕೊಂಡು ಹೋಗಬಾರದು. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಸಂತೋಷವನ್ನು ಕದ್ದುಕೊಂಡು ಹೋಗಬಾರದು. ಯಾಕೆಂದರೆ ಸಂತೋಷವನ್ನು ಕೊಟ್ಟಿರುವಂಥದ್ದು ದೇವರಾಗಿದ್ದಾನೆ. ಆ ಸಂತೋಷದ ಜೀವಿತದಲ್ಲಿ ನಾವು ಜೀವಿಸಬೇಕಾಗಿದೆ. ಮೂರನೇದಾಗಿ, ನಾವು ಯಾವಾಗ ಸಂತೋಷ ಪಡಬೇಕು? ದೇವರ ಮಂದಿರಕ್ಕೆ ಕರೆದಾಗ. ದಾವಿದನ ಹೇಳ್ತಾನೆ, ನನ್ನನ್ನು ಜನರು ಮಂದಿರಕ್ಕೆ ಕರೆದಾಗ ನನಗೆ ಸಂತೋಷ ಉಂಟಾಯಿತು. ಕೀರ್ತನೆ 122:1. ಇವತ್ತು ಅನೇಕ ಜನರಿಗೆ ಪಾರ್ಟಿಗೆ ಕರೆದರೆ ಸಂತೋಷ, ಬಿರಿಯಾನಿ ತಿನ್ನಲಿಕ್ಕೆ ಕರೆದರೆ ಸಂತೋಷ. ಆದರೆ ದಾವಿದನ ಹೇಳ್ತಾನೆ, ನನ್ನ ಮಂದಿರಕ್ಕೆ ಕರೆದಾಗ ನನಗೆ ಸಂತೋಷವಾಯಿತು. ಅದೇ ದಾವಿದನು ಕೀರ್ತನೆ 16:11 ಹೇಳ್ತಾನೆ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ. ಹೌದು ಪ್ರಿಯ ದೇವ ಜನರೇ, ದೇವರ ಮಂದಿರದಲ್ಲಿ, ಆಲಯಕ್ಕೆ ಅನೇಕ ಜನರು ಏನೋ ಬರಬೇಕೆಂಬುದಾಗಿ ಬರ್ತಾರೆ. ಅನೇಕ ಜನರು ಆಲಯಕ್ಕೆ ದುಃಖದ ಮುಖವುಳ್ಳವರಾಗಿ ಬರ್ತಾರೆ. ಇವತ್ತು ಅನೇಕ ಜನರು ಆಲಯದ ಒಳಗೆ ಬರ್ತಾ ಇಲ್ಲ. ಕಾರಣ ಏನು ಗೊತ್ತಾ? ನಮ್ಮ ಮುಖ ನೋಡಿ ಬರ್ತಾ ಇಲ್ಲ. ಯಾಕೆಂದ್ರೆ ನಾವು ಒಳಗಡೆ ಹೋಗಿ ಹೊರಗಡೆ ಬರುವಾಗ ದುಃಖದ ಮುಖವನ್ನು 12:00 ಆ ಮುಖವನ್ನು ನಾವು ತೋರಿಸ್ತಾ ಇದ್ದೇವೆ. ನಮ್ಮ ಸಂತೋಷವನ್ನು ಜನರು ನೋಡಬೇಕು. ಆರಾಧನೆ ಮುಗಿಸಿ ಬರುವಾಗ ಏನು ಸಂತೋಷವಾಗಿದ್ದೀರಾ? ಯಾಕೆ ಸಂತೋಷವಾಗಿದ್ದೀರಾ? ನೀವು ಚರ್ಚಿಗೆ ಹೋಗುವಾಗಲೆಲ್ಲ ಸಂತೋಷವಾಗಿ ಬರ್ತಾ ಇದ್ದೀರಂತ ಕೇಳಿ ಅವರು ಕೂಡ ಆ ಸಂತೋಷದ ರಹಸ್ಯವನ್ನು ತಿಳಿದು ಅವರು ಸಭೆಗೆ ಬರಬೇಕು. ಹೌದು ಪ್ರಿಯ ದೇವರ ಮಕ್ಕಳೇ, ದೇವರ ಮಂದಿರಕ್ಕೆ ಕರೆದಾಗ ದಾವಿದನಿಗೆ ಸಂತೋಷ ಉಂಟಾಯಿತು. ನಾಲ್ಕನೇದಾಗಿ, ಸನ್ನಿವೇಶ ವಿಭಿನ್ನವಾಗಿರುವಾಗ ಸಂತೋಷ ಪಡಿರಿ. ಅಪೋಸ್ತಲ ಪೌಲ ಮತ್ತು ಸೀಲನನ್ನು ಸುವಾರ್ತೆಯ ನಿಮಿತ್ತವಾಗಿ ಜೈಲಲ್ಲಿ ಹಾಕಿದ್ದಾರೆ. ಬಹಳ ಚಿಕ್ಕದಾದ ಜೈಲು, ಕಾಲುಗಳನ್ನು ಬೇಡಿಯಲ್ಲಿ ಕಟ್ಟಿದ್ದಾರೆ. ಕೈಗಳು ಕಾಲುಗಳನ್ನು ಅಲ್ಲಾಡಿಸಲಿಕ್ಕೆ ಆಗುವುದಿಲ್ಲ. ಮೈ ತುಂಬ ಅವ್ರನ್ನ ಹೊಡೆದಿದ್ದಾರೆ. ಮೈಯಲ್ಲಿ ರಕ್ತ ಸುರಿಯುತ್ತಾ ಇದೆ. ಅವರು ರಾತ್ರಿಯಲ್ಲಿ ಏನು ಮಾಡಿದ್ರು ಗೊತ್ತಾ? ಅಯ್ಯೋ ದೇವರೇ, ಯಾಕೆ ನಮಗೆ ಶಿಕ್ಷೆ? ಅಯ್ಯೋ ದೇವರೇ, ಯಾಕೆ ನಮಗೆ ಹಿಂಸೆ ಅಂತೇಳಿ ಅವರು ಹೇಳಲಿಲ್ಲ. ಅವರು ಸಂತೋಷವಾಗಿ ಸ್ತುತಿಪದಗಳನ್ನು ಹಾಡಿದರು. ಸಂತೋಷವಾಗಿ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸಿದರು. ದೇವರ ವಾಕ್ಯ ಹೇಳ್ತದೆ, ಅವರು ಹಾಗೆ ಸ್ತುತಿಪದಗಳನ್ನು ಸಂತೋಷದಿಂದ ಹಾಡುವಾಗ ಆ ಸ್ಥಳದಲ್ಲಿ ಒಂದು ಮಹಿಮೆಯ ಕಾರ್ಯ ಉಂಟಾಯಿತು. ಸೆರೆಮನೆಗಳು ತೆರೆಯಲ್ಪಟ್ಟವು, ಅನೇಕ ಜನರು ರಕ್ಷಿಸಲ್ಪಟ್ಟರು, ಆ ಸೆರೆಮನೆಯ ಅಧಿಕಾರಿ ಕೂಡ ರಕ್ಷಿಸಲ್ಪಟ್ಟ. ಪ್ರಿಯ ದೇವ ಜನರೇ, ನಿಮ್ಮ ಸನ್ನಿವೇಶ ವಿಭಿನ್ನವಾಗಿರುವಾಗ ಸಂತೋಷ ಪಡ್ರಿ. ನಾವು ಸಂತೋಷ ಪಡುವುದಕ್ಕೆ ಕಾರಣಗಳನ್ನು ನಿಮ್ಮೊಂದಿಗೆ ನಾನು ಹೇಳುತ್ತಾ ಇದ್ದೇನೆ. ಮುಖ್ಯವಾಗಿ ನಾವು ಸಂತೋಷವಾಗಿರಲು ನಾನು ನಿಮಗೆ 7 ಸಂಗತಿಗಳನ್ನು ದೇವರ ವಾಕ್ಯದಿಂದ ತೋರಿಸುತ್ತೇನೆ. ಮೊದಲನೇದಾಗಿ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂಬುದಾಗಿ ಸಂತೋಷ ಪಡಬೇಕು. ಲೂಕನ ಬರೆದ ಸುವಾರ್ತೆ 10:20. ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತದೆ ಎಂದು ಸಂತೋಷ ಪಡ್ರಿ. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಅನೇಕ 70 ಶಿಷ್ಯರನ್ನು ಆರಿಸಿಕೊಂಡು ಸೇವೆಗಾಗಿ ಕಳಿಸಿದಾಗ ಅವರು ಹೋಗಿ ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಓಡಿ ಹೋದವು, ರೋಗಗಳು ಸೌಖ್ಯವಾದವು, ಅನೇಕ ಒಂದು ಒಳ್ಳೆಯ ಸೇವೆ ಅದೆಲ್ಲವನ್ನ ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಹೇಳಿದಾಗ ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಿಮ್ಮ ದೆವ್ವಗಳು ಓಡಿ ಹೋಗಿದೆ ಎಂಬುದಾಗಿ ನೀವು ಸಂತೋಷ ಪಡಬೇಡ್ರೆ, ಅದಕ್ಕಿಂತಲೂ ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಎಂಬುದಾಗಿ ಸಂತೋಷ ಪಡ್ರಿ. ಹೌದು ಪ್ರಿಯ ದೇವ ಜನರೇ, ನಮ್ಮ ಹೆಸರುಗಳು ಗಿನ್ನಿಸ್ ರೆಕಾರ್ಡಲ್ಲಿ ಬರೆಯಲ್ಪಟ್ಟಿದೆಯೋ ಇಲ್ಲವೋ, ನಮ್ಮ ಹೆಸರುಗಳು ಚರಿತ್ರೆಯ ಪುಟದಲ್ಲಿ ಬರೆಯಲ್ಪಟ್ಟಿದೆಯೋ ಇಲ್ಲವೋ, ನಮ್ಮ ಹೆಸರುಗಳು ಬೇರೆಯವರ ಹೃದಯದಲ್ಲಿ ಬರೆಯಲ್ಪಟ್ಟಿದೆಯೋ ಇಲ್ಲವೋ, ಒಂದು ಮಾತ್ರ ನಾನು ಹೇಳಬಲ್ಲೆ, ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಆಧಾರವಾಗಿ ಇನ್ನೊಂದೆರಡು ವಾಕ್ಯಗಳನ್ನು ಹೇಳುತ್ತೇನೆ. ಪ್ರಕಟಣೆ 3:5 ಓದಿ ನೋಡ್ರಿ. ಕೀರ್ತನೆ 69:28 ಓದಿ ನೋಡ್ರಿ. ಇಬ್ರಿಯ ಪತ್ರಿಕೆ 12:23 ನೋಡ್ರಿ. ಎಲ್ಲಾ ವಾಕ್ಯಗಳಲ್ಲಿ ಪರಲೋಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದರ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಎರಡನೇದಾಗಿ, ನಾವು ಸಂತೋಷವಾಗಿರುವ ಕಾರಣ ಏನಂದ್ರೆ, ನಾವು ಪಡೆದಿರುವಂತ ನೀರಿನ ದೀಕ್ಷಾಸ್ಥಾನಕ್ಕಾಗಿ ಅಪೋಸ್ತಲ ಕೃತ್ಯ 8:39. ಅವರು ನೀರನ್ನ ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನ ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷ ಉಳ್ಳವನಾಗಿ
ಉಳ್ಳವನಾಗಿ ಈ ಕಂಚುಕಿಗೆ ಸಂತೋಷ ಪಡುತ್ತಿದ್ದಾನೆ. ಯಾಕೆ ಗೊತ್ತಾ? ಒಂದೇ ಸಮಯದಲ್ಲಿ ಅವನು ಯೆಶಾಯ ಬರೆದ ಪ್ರವಾದನ ಗ್ರಂಥವನ್ನ ಓದುತ್ತಾ ಹೋಗುತ್ತಾ ಇದ್ದನು. ಯೇಸು ಯಾರು ಗೊತ್ತಿಲ್ಲ, ಆದರೆ ಆ ಸಮಯದಲ್ಲಿ ಪವಿತ್ರಾತ್ಮನ ಮಾರ್ಗದರ್ಶನದ ಮೂಲಕವಾಗಿ ಫಿಲಿಪ್ಪನು ಹೋಗಿ ಅವನಿಗೆ ಸುವಾರ್ತೆ ಸಾರಿದಾಗ ಅವನು ರಕ್ಷಿಸಲ್ಪಟ್ಟ ಅದೇ ಸಮಯದಲ್ಲಿ ಅವನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡನು. ಆ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಾಗ ಅವನು ಸಂತೋಷಪಟ್ಟನು. ಹೌದು ಪ್ರಿಯ ದೇವ ಜನರೇ, ನಾವು ದೇವರನ್ನ ನಂಬಿ ಆತನಿಗೆ ವಿಧೇಯನಾಗಿ ನೀರಿನ ದೀಕ್ಷಾಸ್ಥಾನವನ್ನು ನಾವು ತೆಗೆದುಕೊಳ್ಳುವಾಗ ನಮಗೆ ಒಂದು ಸಂತೋಷ ಉಂಟಾಗ್ತದೆ. ಮೂರನೇದಾಗಿ, ನಾವು ಪವಿತ್ರಾತ್ಮನನ್ನು ಪಡೆದಿರುವುದಕ್ಕಾಗಿ ನಾವು ಸಂತೋಷ ಪಡಬೇಕು. ರೋಮಾಪುರದ ಪತ್ರಿಕೆ 14:17 ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ತಿಂದು ಕುಡಿಯೋದ್ರಿಂದ ಸಂತೋಷ ಉಂಟಾಗೋದಿಲ್ಲರಿ, ಆದರೆ ದೇವರ ವಾಕ್ಯ ಹೇಳುತ್ತದೆ ಸಂತೋಷ ಆನಂದ ಪವಿತ್ರಾತ್ಮನ ಮುಖಾಂತರ ಉಂಟಾಗ್ತದೆ ಎಂಬುದಾಗಿ. ಹೌದು, ಒಂದು ವೇಳೆ ನೀನು ಪವಿತ್ರಾತ್ಮನ ಅಭಿಷೇಕವನ್ನು ಪಡೆಯದೇ ಇದ್ದರೆ ಬೇಡಿಕೊಂಡು ಪವಿತ್ರಾತ್ಮನ ಅಭಿಷೇಕ ಹೊಂದಿಕೋ. ಪವಿತ್ರಾತ್ಮನು ನಿನ್ನ ಮೇಲೆ ಬರುವಾಗ ನಿನಗೊಂದು ಸಂತೋಷ ಉಂಟಾಗ್ತದೆ. ಅದು ಸಾಧಾರಣವಾದ ಸಂತೋಷ ಅಲ್ಲ, ಆತ್ಮನ ಆನಂದದ ಸಂತೋಷ. ಇನ್ನು ಕೆಲವು ವಾಕ್ಯಗಳನ್ನು ನಿಮಗೆ ಹೇಳುತ್ತೇನೆ. ಅಪೊಸ್ತಲ ಕೃತ್ಯ 2:14-17 ರೋಮಾಪುರದ ಪತ್ರಿಕೆ 5:5 ಒಂದು ಥೆಸಲೋನಿಕ 1:6 ಪವಿತ್ರಾತ್ಮನನ್ನ ಹೊಂದಿರುವುದಕ್ಕಾಗಿ ನಾವು ಸಂತೋಷ ಪಡಬೇಕು. 4 ಕ್ರಿಸ್ತನ ನಿಮಿತ್ತ ಬಾಧೆಗಳಲ್ಲಿ ಪಾಲುಗಾರರಾಗಲು. 1 ಪೇತ್ರ 4:13-16. ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷ ಉಳ್ಳವರಾಗಿರ್ರಿ. ಇಲ್ಲಿ ಅಪೊಸ್ತಲ ಪೇತ್ರನು ಹೇಳುತ್ತಾ ಇದ್ದಾನೆ, ನೀವು ಕ್ರಿಸ್ತನ ನಿಮಿತ್ತ ಎಷ್ಟು ಬಾಧೆಗಳನ್ನು ಅನುಭವಿಸಿದ್ದೀರೋ ಅಷ್ಟು ಸಂತೋಷ ಪಡ್ರಿ. ಹೌದು ಪ್ರಿಯ ದೇವ ಜನರೇ, ಹಳೆಯ 1ನೇ ಶತಮಾನದಲ್ಲಿ ನೀವು ನೋಡುವಾಗ ಅನೇಕ ಜನರನ್ನ ಸಿಂಹದ ಗವಿಗೆ ಬಿಟ್ಟರು, ಅನೇಕ ಜನರನ್ನ ಮೇನದ ಬತ್ತಿಯಂತೆ ಅವರ ಮೇಲೆ ಎಣ್ಣೆ ಹಾಕಿ ಉರಿಸಿದ್ರು. ಒಬ್ಬರ ಮುಖದಲ್ಲಾದರೂ ದುಃಖದ ವಾತಾವರಣ ಇರಲಿಲ್ಲ, ನನ್ನ ಪ್ರಾಣ ಹೋಗ್ತದೆ ಎಂಬುದಾಗಿ ಪ್ರಾಣದ ಭಯ ಇರ್ತಿರಲಿಲ್ಲ. ಅವರು ಸಂತೋಷವಾಗಿ ಮರಣ ಹೊಂದಿದರು. ಕಾರಣ ಏನು ಗೊತ್ತಾ? ಕ್ರಿಸ್ತನ ನಿಮಿತ್ತ ಅನುಭವಿಸುವಂತ ಬಾಧೆಗಳು ನಮಗೆ ಸಂತೋಷವನ್ನ ತರುವಂಥದ್ದಾಗಿದೆ. 5 ನಾವು ಆತ್ಮಗಳನ್ನು ಆದಾಯ ಪಡಿಸುವ ಕಾರಣ. ನೋಡಿ, ಪರಲೋಕದಲ್ಲಿ ಒಂದು ವಿಷಯಕ್ಕೆ ಸಂತೋಷ ಪಡ್ತದಂತೆ. ಯಾವುದಕ್ಕೆ ಗೊತ್ತಾ? ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡುವಾಗ ಪರಲೋಕದಲ್ಲಿ ಒಂದು ದೊಡ್ಡ ಪಾರ್ಟಿ ಉಂಟಾಗುತ್ತೆ. ಯಾರ ಮಧ್ಯದಲ್ಲಿ? ದೇವದೂತರ ಮಧ್ಯದಲ್ಲಿ. ಒಂದು ಆತ್ಮ ರಕ್ಷಿಸಲ್ಪಡುವಾಗ ಪರಲೋಕದಲ್ಲಿ ಸಂತೋಷ ಉಂಟಾಗ್ತದೆ. ನೋಡಿ, ಪರಲೋಕದಲ್ಲೇ ಸಂತೋಷ ಪಡುವಾಗ, ನಾವು ಆತ್ಮಗಳನ್ನು ಆದಾಯ ಮಾಡುವಾಗ, ಕ್ರಿಸ್ತನ ಬಗ್ಗೆ ಬೇರೆಯವರಿಗೆ ತಿಳಿಸುವಾಗ, ಆತ್ಮಗಳನ್ನು ಗೆಲ್ಲುವಾಗ ನಮಗೆ ಸಂತೋಷ ಉಂಟಾಗುತ್ತೆ. 6 ನಮಗೆ ಸಂತೋಷ ಕರ್ತನ ಸನ್ನಿಧಾನಕ್ಕಾಗಿ. ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ಈಗಾಗಲೇ ನಾನು ಹೇಳಿದ್ದೇನೆ, ಪರಿಪೂರ್ಣ ಸಂತೋಷವಿದೆ ದೇವರ ಸಮ್ಮುಖದಲ್ಲಿ, ನಮಗೆ ಸಂತೋಷ ಸಿಗ್ತದೆ. 7 ನಾವು ಯಾವುದಕ್ಕೆ ಸಂತೋಷ ಪಡಬೇಕಂದ್ರೆ, ಯೇಸುವನ್ನು ನಾವು ಮುಖಾಮುಖಿಯಾಗಿ ಕಾಣಲಿಕ್ಕಿದ್ದೇವೆ. ಹೌದು, ಒಂದು ದಿನ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಹೋದರು. ಆತನು ಹೇಳಿದ್ದ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಈಗ ನಾನು ಬೇಗನೆ ಬರುತ್ತೇನೆ. ನಾವು ಇಲ್ಲಿ ಕಣ್ಣು ಮುಚ್ಚಿದರೆ ಸ್ವರ್ಗದಲ್ಲಿ ತೆರೆಯುತ್ತೇವೆ. ಕ್ರಿಸ್ತನನ್ನು ನಾವು ಭೇಟಿಯಾಗುವಂಥ ಆ ಅನುಭವ ಬಹಳ ಒಳ್ಳೆಯ ಉನ್ನತದ ಅನುಭವ. ಆದ್ದರಿಂದ ನಾವು ಸಂತೋಷ ಪಡಬೇಕು. ಕೊನೆಯದಾಗಿ, ನಾವು ಸಂತೋಷ ಪಟ್ಟರೆ ದೇವರು ಏನು ಮಾಡುತ್ತಾನೆ? ನಾವು ಸಂತೋಷ ಪಟ್ಟರೆ ದೇವರು ಏನು ಮಾಡುತ್ತಾನೆ? ದೇವರ ವಾಕ್ಯ ಹೇಳುತ್ತದೆ, ನಾವು ಸಂತೋಷ ಪಡುವಾಗ ದೇವರು ಅದ್ಭುತವನ್ನು ಮಾಡುತ್ತಾನೆ. ಯೋವೇಲನ ಬರೆದ ಪ್ರವಾದನೆ ಗ್ರಂಥ 2:21 ಹೇಳಲ್ಪಟ್ಟಿದೆ, ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಇಲ್ಲಿ ಗಮನಿಸಿ, ಮಹತ್ ಕಾರ್ಯಗಳನ್ನು ಮಾಡಿದ ತರುವಾಯ ನಾವು ಹರ್ಷಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇಲ್ಲ. ಮೊದಲು ಹರ್ಷಿಸು, ಉಲ್ಲಾಸಿಸು, ನಂತರ
ಅದ್ಭುತಗಳನ್ನು ನಾನು ಮಾಡ್ತೇನೆ. ಅನೇಕರು ನನ್ನ ಹೇಳ್ತಾರೆ ಅದ್ಭುತ ನಡೆಯಲಿ ಆಮೇಲೆ ಸಂತೋಷ ಪಡ್ತೇನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಉಲ್ಲಾಸ ಪಡು, ಹರ್ಷ ಪಡು, ಸಂತೋಷ ಪಡು, ಆಗ ನಾನು ನಿನ್ನಲ್ಲಿ ಅದ್ಭುತವನ್ನು ಮಾಡುತ್ತೇನೆ. ಅನೇಕ ಜನರು ನಮ್ಮ ಜೀವಿತವನ್ನು ದುಃಖದಲ್ಲೇ ವೇದನೆಯಲ್ಲೇ ದಿನದಿನವೂ ಹಳೆಯ ನೆನಪುಗಳಲ್ಲೇ ಕಳೆಯುತ್ತೇವೆ. ಹಳೆಯ ನೆನಪನ್ನು ಬೀಸಾಕಬೇಡಿ, ಪುರಾತನ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳಬೇಡಿ, ಹಳೆಯ ಕಾರ್ಯಗಳನ್ನು ಮರೆತು ದೇವ ಸಮ್ಮುಖದಲ್ಲಿ ಹರ್ಷಿಸಿ ಉಲ್ಲಾಸ ಪಡ್ರಿ, ನೀವು ಅದ್ಭುತವನ್ನು ಕಾಣುವಿರಿ. ಎರಡನೇದಾಗಿ, ನಾವು ಸಂತೋಷ ಪಡುವಾಗ ದೇವರು ನಮ್ಮ ಹೃದಯದ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಕೀರ್ತನೆಯಲ್ಲಿ ಒಂದು ಸುಂದರವಾದ ವಾಕ್ಯ ಭಾಗ ಇದೆ. ಕೀರ್ತನೆ 37:4 ವಾಕ್ಯ ಹೇಳ್ತದೆ, ಆಗ ಯಹೋವನಲ್ಲಿ ಸಂತೋಷಿಸುವೆ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವೆನು. ದೇವರು ನಮ್ಮ ಹೃದಯದ ಇಷ್ಟಾರ್ಥವನ್ನು ನೆರವೇರಿಸಬೇಕೆಂಬುದಾಗಿ ಬಯಸುವ ದೇವರಾಗಿದ್ದಾನೆ. ಯಾವಾಗ ನಾವು ದೇವರಲ್ಲಿ ಸಂತೋಷ ಪಡುವಾಗ ನಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ. ನಿಮ್ಮಲ್ಲಿ ಅನೇಕ ಇಷ್ಟಾರ್ಥಗಳಿರಬಹುದು, ದೇವರೇ ಇದು ನಡೆಯುತ್ತದ, ಇದು ಆಗುತ್ತದ ಎಂಬುದಾಗಿ ಅನೇಕ ಇಷ್ಟಾರ್ಥಗಳನ್ನು ಇಟ್ಟುಕೊಂಡು ನೀವು ಜೀವಿಸುತ್ತಿರಬಹುದು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀನು ದೇವರಲ್ಲಿ ಸಂತೋಷ ಪಡು, ನಾನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವೆನು. ಮೂರನೇದಾಗಿ, ಕರ್ತನ ಬಲವೇ ನಮಗೆ ಸಂತೋಷವಾಗಿದೆ. ನೆಹೆಮಿಯ 8:10 ನೋಡ್ತೇವೆ, ಕರ್ತನ ಬಲವೇ ನಮಗೆ ಸಂತೋಷ. ಹೌದು ಪ್ರಿಯ ದೇವಜನರೇ, ದೇವರ ಬಲವು ನಮಗೆ ಸಂತೋಷವನ್ನು ಕೊಡುವಂಥದ್ದಾಗಿದೆ. ಹಾಗಾದರೆ ಇನ್ನೇಕೆ ನೀವು ತಡ ಮಾಡುವಿರಿ? ದೇವರು ಸಂತೋಷವನ್ನು ಕೊಡುವಂಥ ದೇವರು. ನಾನು ಮೊದಲಿನಿಂದ ಕೆಲವು ಅಂಶಗಳನ್ನು ತಿರುಗಿ ಪುನರಾವರ್ತಿಸ್ತೇನೆ. ನಮ್ಮ ಜೀವಿತದಲ್ಲಿ ನಾವು ಸಂತೋಷ ಪಡಬೇಕೆಂಬುದೇ ದೇವರ ಚಿತ್ತ. ಜನರು ದೂಷಿಸುವಾಗ ನೀವು ಸಂತೋಷ ಪಡಿರಿ, ಏನೂ ಇಲ್ಲದಿರುವಾಗ ಸಂತೋಷ ಪಡ್ರಿ, ನಿಮ್ಮನ್ನು ದೇವರ ಮಂದಿರಕ್ಕೆ ಬರುವಾಗ ಸಂತೋಷ ಪಡಿರಿ. ಅದು ಮಾತ್ರವಲ್ಲ, ಸನ್ನಿವೇಶ ವಿಭಿನ್ನವಾಗಿರುವಾಗ ಸಂತೋಷ ಪಡ್ರಿ. ನಾ ಸಂತೋಷವಾಗಿರಲು ಮುಖ್ಯ 7 ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರೋದ್ರಿಂದ ನಾವು ಸಂತೋಷ ಪಡಬೇಕು. ನಾವು ಪಡೆದಂಥ ದೀಕ್ಷಾ ಸ್ಥಾನಕ್ಕಾಗಿ ಸಂತೋಷ ಪಡಬೇಕು. ನಾವು ಹೊಂದಿದ ಪವಿತ್ರಾತ್ಮನಿಗಾಗಿ ಸಂತೋಷ ಪಡಬೇಕು. ಕ್ರಿಸ್ತನ ನಿಮಿತ್ತ ಬಾಧೆಗಳಲ್ಲಿ ಪಾಲುಗಾರರಾಗಿರುವುದಕ್ಕಾಗಿ ಸಂತೋಷ ಪಡಬೇಕು. ಆತ್ಮಗಳನ್ನು ನಾವು ಆದಾಯ ಪಡಿಸುವ ಕಾರಣ ಸಂತೋಷ ಪಡಬೇಕು. ನಮಗೆ ಕರ್ತನ ಸನ್ನಿಧಾನದಲ್ಲಿ ಸಂತೋಷ ಸಿಗುವುದರಿಂದ ಸಂತೋಷ ಪಡಬೇಕು. ನಾವು ಯೇಸುವನ್ನು ಪುನಃ ಕಾಣುತ್ತೇವೆ ಆದ್ದರಿಂದ ನಾವು ಸಂತೋಷ ಪಡಬೇಕು. ನಾನು ಕೊನೆಯದಾಗಿ ಹೇಳಿದೆ, ನಾವು ಸಂತೋಷ ಪಟ್ಟರೆ ದೇವರು ಅದ್ಭುತ ಮಾಡುತ್ತಾನೆ. ನಾವು ಸಂತೋಷ ಪಟ್ಟರೆ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಅದೇ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕಣ್ಗಳ ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ದೈವಿಕವಾದ ಸಂತೋಷ ಎಂಬಂಥ ದೇವರೇ ಜ್ಞಾನ ದೇವರೇ ಶಿರೋನಾಮದಲ್ಲಿ ನಾವು ಧ್ಯಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನಗಳಲ್ಲಿ ಇದನ್ನು ನೋಡುತ್ತಾ ಇರುವ ಯಾವುದಾದರೂ ವೀಕ್ಷಕರು ಸ್ವಾಮಿ ದೇವ ಭಕ್ತರಪ್ಪ ಸಂತೋಷವನ್ನು ಕಳ್ಕೊಂಡಿದ್ದರೆ, ಸೈತಾನನ ಅವರ ಸಂತೋಷವನ್ನು ನಷ್ಟಪಡಿಸಿದ್ದರೆ, ಯೇಸುವಿನ ನಾಮದಲ್ಲಿ ಅವರಿಗೆ ತಿರುಗಿ ಸಂತೋಷ ಸಿಗಲಿ ಕರ್ತನೆ. ದೇವರೇ ನಿನ್ನ ಮಕ್ಕಳು ಯಾವಾಗಲೂ ಸಂತೋಷ ಪಡುವಂತೆ, ಯಾವಾಗಲೂ ಉಲ್ಲಾಸ ಪಡುವಂತೆ, ಯಾವಾಗಲೂ ಹರ್ಷ ಪಡುವಂತೆ ಸಹಾಯ ಮಾಡ್ರಿ. ದೇವರೇ ನಿನ್ನ ವಾಕ್ಯ ಹೇಳುವ ಹಾಗೆ ಎಲ್ಲ ವಿಷಯಗಳಿಗಾಗಿ ಸಂತೋಷ ಪಡುತ್ತಾ ಕೊಂಡಾಡುತ್ತಾ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ನಮಗೆ ಕೃಪೆ ಮಾಡ್ರಿ. ಹಾಗೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ.